ಸ್ನೇಹಿತರೆ ಎಸ್ ಅಕಾಡೆಮಿಗೆ ಸ್ವಾಗತ ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಶ್ರೀಧರಮಯ್ಯ ಸಾಮಾನ್ಯ ವಿಜ್ಞಾನ ಟಾಪ್ ಟ್ವೆಂಟಿ ಫೈವ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಈ ಒಂದು ಎಪಿಸೋಡ್ ನಿಮಗೋಸ್ಕರ ಫಾರ್ ಯು ಓನ್ಲಿ ಇಲ್ಲಿ ಬರುವಂತಹ ಪ್ರಶ್ನೆಗಳು ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹು ಉಪಯುಕ್ತವಾಗಿದೆ ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ಎಪಿಸೋಡನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಆಲ್ ದಿ ಬೆಸ್ಟ್ ಪ್ರಶ್ನೆ ಒಂದು ಭಾರತ ಸರ್ಕಾರ ಹುಲಿಯ ಸಂರಕ್ಷಣೆಗಾಗಿ ಪ್ರಾಜೆಕ್ಟ್ ಟೈಗರ್ ಎಂಬ ಯೋಜನೆ ಜಾರಿ ಮಾಡಿದ ವರ್ಷ ಸರಿಯಾದ ಉತ್ತರ ಆಪ್ಷನ್ ಎ ಏಪ್ರಿಲ್ ಸಾವಿರದ ಒಂಬೈನೂರ ಹುಲಿ ಸಂರಕ್ಷಣೆಗಾಗಿ ಸ್ವಾಭಾವಿಕ ಪರಿಸರದಲ್ಲಿ ಉಳಿಸುವ ಒಂದು ಪ್ರಯತ್ನ ಭಾರತದ ಮೂವತ್ತೇಳು ಸಾವಿರದ ಏಳುನೂರ ಅರವತ್ತೊಂದು ಚದರ ಕಿಲೋಮೀಟರ್ ಪ್ರದೇಶದಲ್ಲಿ ಸುಮಾರು ಇಪ್ಪತ್ತೇಳು ಪ್ರಾಜೆಕ್ಟ್ ಟೈಗರ್ ವನೇಧಾಮ ಇದೆ ಮೊದಲನೆಯದೇ ಬಂಡೀಪುರ ಎರಡನೇ ಪ್ರಶ್ನೆ ವೀಟ್ ಸ್ಟೋನ್ ಬ್ರಿಡ್ಜ್ ಎಂಬುದು ಏನು ಸರಿಯಾದ ಉತ್ತರ ಆಪ್ಷನ್ ಬಿ ವಿದ್ಯುಚ್ಛಕ್ತಿ ನಿರೋಧವನ್ನು ಅಳೆಯುವ ಸಾಧನ ಚಾರ್ಲ್ಸ್ ವೀಟ್ ಸ್ಟೋನ್ ಇದನ್ನು ಅಭಿವೃದ್ಧಿಪಡಿಸಿದ್ದು ಸಾವಿರದ ಎಂಟುನೂರ ಮೂವತ್ತ್ ಮೂರರಲ್ಲಿ ಸುಮೇಲ್ ಹಂಟರ್ ಕ್ರಿಸ್ಟೆ ಇದನ್ನು ಕಂಡಿಳೆದಿತ್ತು ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರಶ್ನೆ ಮೂರು ಅನ್ನು ವಿದ್ಯುತ್ ನಲ್ಲಿ ಬಳಸಲು ಕಾರಣ ಸರಿಯಾದ ಉತ್ತರ ಆಪ್ಷನ್ ಸಿ ಇದು ಅಧಿಕ ವಿದ್ಯುತ್ ರೋಧಕತ್ವ ಹೊಂದಿರುವುದರಿಂದ ಹೆಚ್ಚು ಶಾಖ ಮತ್ತು ಬೆಳಕನ್ನು ಕೊಡುತ್ತದೆ ಹಾಗಾಗಿ ಟಂಗ್ಸ್ಟನ್ ಅನ್ನ ವಿದ್ಯುತ್ ಬಲ್ಬ್ನಲ್ಲಿ ಬಳಸ್ತಾರೆ ನಾಲ್ಕನೇ ಪ್ರಶ್ನೆ ಸ್ವದೇಶಿ ನಿರ್ಮಿತ ಆರ್ಯಭಟ ಉಪಗ್ರಹವನ್ನು ಉಡಾವಣೆ ಮಾಡಿದ ವರ್ಷ ಸರಿಯಾದ ಉತ್ತರ ಆಪ್ಷನ್ ಡಿ ಹತ್ತೊಂಬತ್ತು ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೈದು ಪ್ರಥಮ ಸ್ವದೇಶಿ ನಿರ್ಮಿತ ಉಪಗ್ರಹ ಇದು ಸಿ ಒನ್ ಇಂಟರ್ ಕಾಸ್ಮಾಸ್ ಎಂಬ ರಷ್ಯಾದ ಉಡಾವಣಾ ವಾಹನ ಅಂದರೆ ರಾಕೆಟ್ನ ಸಹಾಯದಿಂದ ಇದನ್ನ ಉಡಾವಣೆ ಮಾಡಿದರು ಹಾಗಾಗಿ ಆಪ್ಷನ್ ಡಿ ಸರಿಯಾದ ಉತ್ತರ ಪ್ರಶ್ನೆ ಐದು ದೂರದರ್ಶಕದಿಂದ ಕಂಡು ಹಿಡಿಯಲಾದ ಮೊದಲ ಗ್ರಹ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಯುರೇನಸ್ ಈ ಯುರೇನಸ್ ಮೊಟ್ಟ ಮೊದಲು ವಿಲಿಯಂ ಹರ್ಷಲ್ ಎಂಬಂತಹ ವಿಜ್ಞಾನಿ ಈ ದೂರದರ್ಶಕವನ್ನು ಉಪಯೋಗಿಸಿಕೊಂಡು ಕಂಡುಹಿಡಿದಿದ್ದು ಆಮೇಲೆ ನೆಪ್ಚೂನ್ ಅನ್ನ ಕಂಡುಹಿಡಿತಾರೆ ಆಮೇಲೆ ಪ್ಲೋಟೋವನ್ನು ಕಂಡುಹಿಡಿತಾರೆ ಆದರೆ ಪ್ಲೋಟೋವನ್ನು ಈಗ ನಾವು ಗ್ರಹದ ಪಟ್ಟಿಯಿಂದ ಹೊರಗಡೆ ಬಿಟ್ಟಿದ್ದೀವಿ ಹಾಗಾಗಿ ಬಿ ಇಸ್ ದ ರೈಟ್ ಆನ್ಸರ್ ಆರನೇ ಪ್ರಶ್ನೆ ಮಿರಾಂಡ ಏರಿಯಲ್ ಟೈಟಾನಿಯಾ ಹಾಗೂ ಒಬೇರನ್ ಇವು ಏನು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಇವು ಉಪಗ್ರಹಗಳ ಹೆಸರುಗಳು ಯಾವ ಉಪಗ್ರಹಗಳುಪ್ಪ ಅಂತ ಹೇಳಿದರೆ ಯುರೇನಸ್ ಗ್ರಹದ ಉಪಗ್ರಹಗಳು ಅತ್ಯಂತ ಹೆಚ್ಚು ಉಪಗ್ರಹವನ್ನು ಹೊಂದಿರುವ ಗ್ರಹ ಯಾವುದಪ್ಪ ಅಂತ ಹೇಳಿದರೆ ಶನಿ ಗ್ರಹ ಉಪಗ್ರಹಗಳೇ ಇಲ್ಲದ ಗ್ರಹಗಳು ಯಾವುದಪ್ಪ ಅಂತ ಹೇಳಿದ್ರೆ ಬುಧ ಮತ್ತು ಶುಕ್ರ ಹಾಗಾಗಿ ಸಿ ಇಸ್ ದ ರೈಟ್ ಆನ್ಸರ್ ಏಳನೇ ಪ್ರಶ್ನೆ ಮಿದುಳಿನ ಅತ್ಯಂತ ದೊಡ್ಡ ಭಾಗ ಯಾವುದಪ್ಪ ಅಂತ ಹೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ ಮುಮ್ಮೆದಳು ಯಾಕಪ್ಪ ಅಂತ ಹೇಳಿದ್ರೆ ಮುಮ್ಮೆದುಳು ನಲ್ಲಿ ಎರಡು ಭಾಗಗಳು ಬರುತ್ತೆ ಒಂದು ಮಹಾಮಸ್ತಿಷ್ಕ ಮತ್ತು ಎನ್ಸೆಫಲಾನ್ ಈ ಮಹಾಮಸ್ತಿಷ್ಕನೇ ಮಿದುಳಿನ ಅತ್ಯಂತ ದೊಡ್ಡ ಭಾಗ ಅದು ಮುಮ್ಮೆದಳಿನಲ್ಲಿ ಕಂಡು ಬಂದಿರೋದ್ರಿಂದ ಸಿ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಎಂಟು ಯಂತ್ರಗಳ ಘರ್ಷಣೆಯನ್ನು ಕಡಿಮೆ ಮಾಡುವ ಲೂಬ್ರಿಕೆಂಟ್ಗಳಲ್ಲಿ ಗ್ರಾಫೈಟ್ ಬಳಸಲು ಕಾರಣ ಏನು ಅಂತ ಕೇಳಿದ್ದಾರೆ ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡರೆ ಉತ್ತರ ಸುಲಭವಾಗಿ ನಾವು ಕೊಡಬಹುದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಇಲ್ಲಿ ಕಾರ್ಬನ್ ಪರಮಾಣುಗಳು ಪದರ ಪದರವಾಗಿ ಜೋಡಿಸಲ್ಪಟ್ಟಿದ್ದು ಸುಲಭವಾಗಿ ಜಾರುತ್ತೆ ಹಾಗಾಗಿ ಘರ್ಷಣೆಯನ್ನು ಕಡಿಮೆ ಮಾಡುವಂತಹ ಲೂಬ್ರಿಕೆಂಟ್ಗಳಲ್ಲಿ ಇದನ್ನು ನಾವು ಉಪಯೋಗಿಸ್ತೀವಿ ಎ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಒಂಬತ್ತು ಕಾಲರ ಮತ್ತು ಮಲೇರಿಯಾ ರೋಗಕ್ಕೆ ಕಾರಣವಾದ ಸೂಕ್ಷ್ಮಾಣು ಜೀವಿಗಳನ್ನು ಕ್ರಮವಾಗಿ ಬರೆಯಿರಿ ಅಂತ ಕೇಳಿದ್ದಾರೆ ಸೊ ಸರಿಯಾದ ಉತ್ತರ ಆಪ್ಷನ್ ಡಿ ಬ್ಯಾಕ್ಟೀರಿಯಾ ಮತ್ತು ಪ್ರೋಟೋಝೋವಾ ಅಂದರೆ ಕಾಲರ ರೋಗ ಬರಲಿಕ್ಕೆ ಕಾರಣವಾಗಿರುವಂಥದ್ದು ಬ್ಯಾಕ್ಟೀರಿಯಾ ಯಾವುದಪ್ಪ ಅಂತ ಹೇಳಿದ್ರೆ ಇಬ್ರಿಯೋ ಕಾಲರೆ ಹಾಗೆ ಮಲೇರಿಯಾ ರೋಗಕ್ಕೆ ಬ ಕಾರಣವಾಗಿರುವಂತಹ ಸೂಕ್ಷ್ಮ ಜೀವಿ ಪ್ರೋಟೋಝೋವಾಕ್ಕೆ ಗೊತ್ತಿದೆ ನಿಮಗೆ ಯಾವುದು ಮಲೇರಿಯಾ ರೋಗಕ್ಕೆ ಕಾರಣವಾಗಿರುವಂಥದ್ದು ಪ್ಲಾಸ್ಮೋ ವೈ ಸೋ ದ ರೈಟ್ ಆನ್ಸರ್ ಪ್ರಶ್ನೆ ಹತ್ತು ಯಕೃತ್ತು ಅಥವಾ ಪಿತ್ತ ಜನಕಾಂಗದ ವಿಶೇಷತೆ ಕೊಟ್ಬಿಟಿಯರಲ್ಲಿ ಎ ನಮ್ಮ ದೇಹದ ದೊಡ್ಡ ಅಂಗ ಬಿ ನಮ್ಮ ದೇಹದ ರಾಸಾಯನಿಕ ಕಾರ್ಖಾನೆ ಸಿ ಕತ್ತರಿಸಿದರೂ ಬೆಳೆಯುವ ಅಂಗ ಡಿ ವಯಸ್ಸಾದ ರಕ್ತ ಕಣಗಳನ್ನು ನಾಶಪಡಿಸುತ್ತದೆ ಅಂತ ಕೇಳಿದಾರೆ ಹಾಗಾಗಿ ಸರಿಯಾದ ಉತ್ತರ ಯಾವುದಪ್ಪ ಅಂತ ಹೇಳಿದ್ರೆ ಆಪ್ಷನ್ ಬಿ ಮೀನ್ಸ್ ಈ ನಾಲ್ಕು ಕೂಡ ಸರಿ ಇವು ಪಿತ್ತಜನಕಾಂಗ ಅಥವಾ ಯಕೃತಿನ ಅತ್ಯಂತ ವಿಶೇಷವಾಗಿರುವಂತಹ ಲಕ್ಷಣಗಳು ಬಿ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಹನ್ನೊಂದು ಡಯೇರಿಯಾ ಡರ್ಮಟೈಟಿಸ್ ಮತ್ತು ಡಿಮೆನ್ಷಿಯಾ ಇದನ್ನು ನಾವು ತ್ರೀ ಡಿ ನ್ಯೂನತಾ ಕಾಯಿಲೆ ಅಂತ ಕರಿತೀವಿ ಈ ಜೀವಸತ್ವದ ಕೊರತೆಯಿಂದ ಬರುತ್ತೆ ಹಾಗಾದ್ರೆ ಯಾವ ಜೀವಸತ್ವದ ಕೊರತೆಯಿಂದ ಬರುತ್ತೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಂದ್ರೆ ಜೀವಸತ್ವ ಬಿ ಸಿಕ್ಸ್ ನ ಕೊರತೆ ಕಂಡು ಬಂತು ಅಂದ್ರೆ ನಾವು ಈ ಡಿ ಕಾಯಿಲೆಗಳು ಬರುತ್ತೆ ಅದೇ ಜೀವಸತ್ವ ಬಿ ಸೆವೆನ್ ಇಂದ ಡರ್ಮಟೈಟಿಸ್ ಎಂಬಂತಹ ಕಾಯಿಲೆ ಬರುತ್ತೆ ಜೀವಸತ್ವ ಬಿ ತ್ರೀ ಇಂದ ಪೆಲಾಗ್ರ ಕಂಡು ಬರುತ್ತೆ ಜೀವಸತ್ವ ಬಿ ನೈನ್ ಇಂದ ಕುಂಟಿದ ಬೆಳವಣಿಗೆ ಆಗುತ್ತೆ ಹಾಗಾಗಿ ಬಿ ಇಸ್ ದ ರೈಟ್ ಆನ್ಸರ್ ಹನ್ನೆರಡನೇ ಪ್ರಶ್ನೆ ಭಾರತದ ಮೊದಲ ಅನ್ವೇಷಕ ರಾಕೆಟ್ ರೋಹಿಣಿ ಇದನ್ನು ಡ್ಯಾಶ್ ಉಪಗ್ರಹ ಉಡ್ಡಯನ ಕೇಂದ್ರದಿಂದ ಉಡಾವಣೆ ಮಾಡಲಾಯಿತು ಅಂತ ಹೇಳಿದ್ದಾರೆ ಯಾವುದು ಸರಿಯಾದ ಉತ್ತರ ಆಪ್ಷನ್ ಡಿ ಶಾರ್ ಶಾರ್ ಮೀ ಅಂದ್ರೆ ಶ್ರೀಹರಿಕೋಟ ಹೈ ಆಲ್ಟಿಟ್ಯೂಡ್ ರೇಂಜ್ ಅಂತೇಳಿ ಅರ್ಥ ಏನು ಶ್ರೀಹರಿಕೋಟ ಹೈ ಆಲ್ಟಿಟ್ಯೂಡ್ ರೇಂಜ್ ಎಂಬಂತಹ ಸ್ಥಳದಿಂದ ನಾವು ಈ ರೋಹಿಣಿ ಎಂಬಂತಹ ರಾಕೆಟ್ ಅನ್ನ ಉಡಾವಣೆ ಮಾಡಿದ್ವಿ ಪ್ರಶ್ನೆ ಹದಿಮೂರು ಏನಲ್ಲಿ ಪರಿಮಾಣವನ್ನು ಬಿ ನಲ್ಲಿ ಏಕಮಾನವನ್ನು ಕೊಟ್ಟಿದೆ ಸರಿಯಾಗಿ ಹೊಂದಿಸಿ ಬರೆಯಿರಿ ಅಂತ ಹೇಳಿದ್ದಾರೆ ಏನೇನು ಪರಿಮಾಣಗಳಿದಾವಪ್ಪ ಏನಲ್ಲಿ ಒಂದು ಆವೃತ್ತಿ ವಿದ್ಯುತ್ ಪ್ರವಾಹ ಸಾಮರ್ಥ್ಯ ಬಿನಲ್ಲಿ ಆಂಪೇರ್ ವ್ಯಾಟ್ ಮತ್ತು ಹರ್ಡ್ಸ್ ಸರಿಯಾದ ಉತ್ತರ ಆಪ್ಷನ್ ಸಿ ಅಂದರೆ ಒಂದು ಸಿ ಎರಡು ಎ ಮೂರು ಬಿ ಅಂದರೆ ಆವೃತ್ತಿಯ ಏಕಮಾನ ಹರ್ಡ್ಸ್ ವಿದ್ಯುತ್ ಪ್ರವಾಹದ ಏಕಮಾನ ಆಂಪಿಯರ್ ಸಾಮರ್ಥ್ಯದ ಏಕಮಾನ ವ್ಯಾಟ್ ಸೊ ಇಸ್ ದ ರೈಟ್ ಆನ್ಸರ್ ಹದಿನಾಲ್ಕನೇ ಪ್ರಶ್ನೆ ಡಿ ಎನ್ ಎ ಅಣುವಿನ ನೈಟ್ರೋಜನ್ ಕ್ಷಾರ ಅಂದ್ರೆ ನೈಟ್ರೋಜನ್ ಬೇಸ್ ಗಳಾದ ಪ್ಯೂರಿನ್ ಮತ್ತು ಪಿರಿಮಿಡಿನ್ಗಳಲ್ಲಿರುವ ಗಳಲ್ಲಿರುವ ನೈಟ್ರೋಜನ್ ಕ್ಷಾರಗಳನ್ನು ಕ್ರಮವಾಗಿ ತಿಳಿಸಿ ಅಂತ ಕೇಳಿದ್ದಾರೆ ಅಂದ್ರೆ ಡಿ ಎನ್ ಎ ಅಣುವಿನಲ್ಲಿ ನಾವು ಅದನ್ನ ಡಬಲ್ ಹೆಲಿಕ್ಸ್ ಅಂತ ಅಥವಾ ದ್ವಿಸುರುಳಿ ಅಂತ ಕರಿತೀವಿ ಅದರಲ್ಲಿ ಎರಡು ನೈಟ್ರೋಜನ್ ಬೇಸ್ಗಳಿರ್ತವೆ ಇರ್ತವೆ ಒಂದು ನೈಟ್ರೋಜನ್ ಬೇಸನ್ನು ಪ್ಯೂರಿನ್ ಅಂತ ಕರಿತೀವಿ ಇನ್ನೊಂದನ್ನ ಪಿರಿಮಿಡಿನ್ ಅಂತ ಕರಿತೀವಿ ಈ ಪ್ಯೂರಿನಲ್ಲೂ ಕೂಡ ಎರಡು ನೈಟ್ರೋಜನ್ ಬೇಸ್ಗಳು ಪಿರಿಮಿಡನ್ಗಳು ನಲ್ಲೂ ಕೂಡ ಎರಡು ನೈಟ್ರೋಜನ್ ಕ್ಷಾರಗಳಿದೆ ಅವು ಯಾವ್ಯಾವು ಅಂತ ಕ್ರಮವಾಗಿ ಬರೆಯಿರಿ ಅಂತ ಹೇಳಿದ್ದಾರೆ ಸೊ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್ ಅಂದರೆ ಪ್ಯೂರಿನಲ್ಲಿ ಇರುವಂತಹ ಎರಡು ನೈಟ್ರೋಜನ್ ಬೇಸ್ ಯಾವುದಪ್ಪ ಅಂದರೆ ಅಡಿನೈನ್ ಮತ್ತು ಗಾನಿನ್ ಪಿರಿಮಿಡಿನಲ್ಲಿರುವಂತಹ ಎರಡು ನೈಟ್ರೋಜನ್ ಬೇಸ್ ಸೈಟ್ರೋಸಿನ್ ಮತ್ತು ಥೈಮಿನ್ ಸೊ ಸಿ ಈಸ್ ದ ರೈಟ್ ಆನ್ಸರ್ ಆದರೆ ಯಾವಾಗಲೂ ಕೂಡ ಅಡಿನೈನ್ ಥೈಮಿನ್ ಜೊತೆಗೆ ಗ್ವಾನಿನ್ ಸೈಟೋಸಿನ್ ಜೊತೆಗೆ ಹೈಡ್ರೋಜನ್ ಬಂಧವನ್ನು ಹೊಂದಿರುತ್ತೆ ಹದಿನೈದನೇ ಪ್ರಶ್ನೆ ಭಾರತದ ಮಾನವರಹಿತ ಚಂದ್ರಯಾನ ಒಂದರ ಖಗೋಳ ವಾಹನದಲ್ಲಿ ಪೆಲೋಡ್ಗಳನ್ನು ಕಳುಹಿಸಲು ಸಹಿ ಮಾಡಿದ ದೇಶ ಉತ್ತರ ಆಪ್ಷನ್ ಬಿ ಯು ಎಸ್ ಎ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಪೆಲೋಡ್ ಅಂತಂದ್ರೆ ಈ ಖಗೋಳ ವಾಹನದಲ್ಲಿ ಮೀನ್ಸ್ ರಾಕೆಟ್ನ ಮುಂಭಾಗದಲ್ಲಿ ಇಟ್ಟಿರುವಂತಹ ಉಪಯುಕ್ತ ವಸ್ತು ಅಥವಾ ವೈಜ್ಞಾನಿಕ ಸಾಧನಗಳನ್ನು ನಾವು ಪೆಲೋಡ್ ಅಂತ ಕರಿತೀವಿ ಅಂದ್ರೆ ರಾಕೆಟ್ನ ಮುಂಭಾಗದಲ್ಲಿ ಇಟ್ಟು ಕಳಿಸುವಂತಹ ವೈಜ್ಞಾನಿಕ ಸಾಧನಗಳಿಗೆ ಪೆಲೋಡ್ ಅಂತ ಕರಿತೀವಿ ಆ ಪೆಲೋಡ್ಗಳನ್ನು ಕಳಿಸಲು ಸಹಿ ಮಾಡಿದ ದೇಶ ಯಾವ್ದಪ್ಪ ಅಂದ್ರೆ ಯು ಎಸ್ ಎ ಸೊ ಇಸ್ ದ ರೈಟ್ ಆನ್ಸರ್ ಹದಿನಾರನೇ ಪ್ರಶ್ನೆ ಸೂಪರ್ ಕಂಡಕ್ಟರ್ ಅಂದ್ರೆ ಅತಿವಾಹಕತೆ ಇದರ ರೋಧತೆ ಎಷ್ಟು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಎ ಅಂದರೆ ಸೊನ್ನೆ ಅಂದರೆ ಅತಿವಾಹಕತೆ ಉಂಟಾಗಬೇಕು ಅಂತಂದ್ರೆ ಅದರ ರೋಧತೆ ಏನಾಗಿರಬೇಕು ಝೀರೋ ಇರಬೇಕು ಹಾಗೆ ಅತಿ ವಾಹಕತೆ ಅಥವಾ ಸೂಪರ್ ಕಂಡಕ್ಟರ್ ಅಂದ್ರೆ ಏನು ಕೆಲವು ಲೋಹಗಳ ಅಥವಾ ಸಂಯುಕ್ತಗಳ ತಾಪ ನಿರ್ದಿಷ್ಟ ತಾಪಕ್ಕಿಂತ ಕಡಿಮೆ ಆದಾಗ ವಿದ್ಯುತ್ ರೋಧ ಕಡಿಮೆಯಾಗುತ್ತಾ ಹೋಗುತ್ತದೆ ಒಂದು ನಿಗದಿತ ತಾಪದಲ್ಲಿ ಶೂನ್ಯ ಮೀನ್ಸ್ ಸೊನ್ನೆ ಆಗತ್ತೆ ಆಗ ವಾಹಕತೆ ಅಪರಿಮಿತವಾಗುತ್ತೆ ಅಂದರೆ ಸಂಪೂರ್ಣವಾಗಿ ವಾಹಕತೆ ಉಂಟಾಗತ್ತೆ ಅಂತ ಹೇಳಿ ಅರ್ಥ ಹೆಚ್ಚಿನ ಪ್ರಮಾಣದಲ್ಲಿ ಉಂಟಾಗತ್ತೆ ಉದಾಹರಣೆ ಪಾದರಸದ ತಾಪ ನಾಲ್ಕು ಪಾಯಿಂಟ್ ಎರಡು ಕಿಲ್ವಿನ್ ಕೆಲ್ವಿನ್ಗಿಂತ ಕಡಿಮೆಯಾದಾಗ ಅದು ಅತಿವಾಹಕವಾಗಿ ಪರಿವರ್ತನೆ ಆಗುತ್ತೆ ಸೊ ಈಸ್ ದ ರೈಟ್ ಆನ್ಸರ್ ಹದಿನೇಳನೇ ಪ್ರಶ್ನೆ ಸೌರವಲೆ ಕ್ಷೌರದ ಕನ್ನಡಿ ಅಂದರೆ ಕ್ಷೌರದ ಅಂಗಡಿಯಲ್ಲಿ ಬಳಸುವಂತಹ ಕನ್ನಡಿ ದೂರದರ್ಶಕ ಇವುಗಳಲ್ಲಿ ಉಪಯೋಗಿಸುವ ದರ್ಪಣ ಯಾವುದು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ನಿಮ್ನ ದರ್ಪಣ ಇವುಗಳಲ್ಲಿ ನಾವು ನಿಮ್ನ ದರ್ಪಣವನ್ನು ಬಳಸ್ತೀವಿ ಪೀನ ದರ್ಪಣವನ್ನು ಬಳಸ್ತೀವಿ ಗೊತ್ತಿದೆ ನಿಮಗೆ ಹೆಚ್ಚಾಗಿ ವಾಹನದ ಹಿನ್ನೋಟವಾಗಿ ಬಳಸ್ತೀವಿ ಅಂದರೆ ಹಿಂದುಗಡೆ ಬರುವಂತಹ ವೆಹಿಕಲ್ಗಳನ್ನು ನಾವು ನೋಡಲಿಕ್ಕೆ ಪೀನ ದರ್ಪಣವನ್ನು ಬಳಸ್ತೀವಿ ಸೊ ಸಿ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಹದಿನೆಂಟು ಇವುಗಳಲ್ಲಿ ಗುಂಪಿಗೆ ಸೇರದ ಪದ ಗುರುತಿಸಿ ನಾಲ್ಕು ಇದ್ದರೆ ನಿಯಾನ್ ಕ್ರಿಪ್ಟಾನ್ ಹೀಲಿಯಂ ಮತ್ತು ಕ್ಲೋರಿನ್ ಸುಲಭವಾಗಿ ಗೊತ್ತಾಗತ್ತೆ ಇದರಲ್ಲಿ ಯಾವುದು ಸರಿಯಾದ ಉತ್ತರ ಅಂತ ಹೇಳಿ ಡಿ ಇಸ್ ದ ರೈಟ್ ಆನ್ಸರ್ ಕ್ಲೋರಿನ್ ಯಾಕಪ್ಪ ಅಂತ ಹೇಳಿದರೆ ಈ ನಿಯಾನ್ ಕ್ರಿಪ್ಟಾನ್ ಹೀಲಿಯಂ ಯಾವುದು ಜಡ ಅನಿಲಗಳು ಆದರೆ ಕ್ಲೋರಿನ್ ಏನು ಹ್ಯಾಲೋಜನ್ ಹಾಗಾಗಿ ಡಿ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಹತ್ತೊಂಬತ್ತು ಮ್ಯೂಟೇಶನ್ ಥಿಯರಿಯನ್ನು ಪ್ರತಿಪಾದಿಸಿದ ವಿಜ್ಞಾನಿ ಯಾರು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಸಿ ಹೂ ಡಿವ್ರೀಸ್ ಮ್ಯೂಟೇಶನ್ ಅಂತಂದ್ರೆ ಕ್ರೋಮೋಜೋಮ್ಗಳಲ್ಲಿ ಅಥವಾ ವಂಶವಾಹಿಗಳಲ್ಲಿ ಉಂಟಾಗುವ ತಕ್ಷಣದ ಬದಲಾವಣೆಯನ್ನೇ ನಾವು ಮ್ಯೂಟೇಶನ್ ಅಥವಾ ಉತ್ಪರಿವರ್ತನೆ ಅಂತ ನಾವು ಕರಿತೀವಿ ಸೊ ವ್ಯಾಟ್ಸನ್ ಮತ್ತು ಕ್ರೀಕ್ ಡಿ ಎನ್ ಎ ರಚನೆಯ ಬಗ್ಗೆ ಸಂಶೋಧನೆ ಮಾಡಿದ್ರು ನೊಬೆಲ್ ಪ್ರೈಸ್ ಅನ್ನು ತಗೊಂಡ್ರು ಮೆಂಡರ್ ತಳಿಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡಿದರು ಹಾಗಾಗಿ ಇವರನ್ನು ತಳಿಶಾಸ್ತ್ರದ ಪಿತಾಮಹ ಅಂತೇಳಿ ಕರಿತೀವಿ ಬರ್ಬರ್ ಮ್ಯಾಕ್ ಕ್ಲಿಂಟೋಕ್ ಮುಸುಕಿನ ಜೋಳದಲ್ಲಿ ಕ್ರೋಮೋಸೋಮ್ನ ಬಗ್ಗೆ ಅಧ್ಯಯನ ಮಾಡಿದರು ಹಾಗಾಗಿ ಮ್ಯುಟೇಷನ್ ಥಿಯರಿನ ಪ್ರತಿಪಾದನೆ ಮಾಡಿದ್ದು ಯೋಗ್ಯು ಡಿವ್ರೀಸ್ ಪ್ರಶ್ನೆ ಇಪ್ಪತ್ತು ಮೊಟ್ಟೆ ಇಡುವ ಸ್ತನಿಗಳು ಯಾವ್ಯಾವು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಪ್ಲಾಟಿಪಸ್ ಮತ್ತು ಎಕಿಡ್ನ ಬಾವಲಿ ಏನು ನಾವು ಬ್ಯಾಟ್ ಅಂತ ಏನು ಕರಿತೀವಿ ಇದು ಹಾರುವ ಸ್ತನಿ ಅಂತ ಹೇಳಿ ಕರಿತೀವಿ ಪೆಂಗ್ವಿನ್ ಪಕ್ಷಿ ಜಾತಿಗೆ ಸಂಬಂಧಪಟ್ಟಿರುವಂಥದ್ದು ನೇರ ನಡಿಗೆಯ ಪಕ್ಷಿ ಇದು ಹಾರಲಾರದ ಪಕ್ಷಿ ಇದು ಇನ್ನು ಡಾಲ್ಫಿನ್ ಮತ್ತು ನೀಲಿ ತಿಮಿಂಗಿಲ ಇದೆ ಅಲ್ವಾ ಇದನ್ನ ವಿ ಪ್ಯಾರಾಸ್ ಅಥವಾ ಜರಾಯುಜುಗಳು ಅಂದ್ರೆ ಮರಿ ಹಾಕುವುದರ ಮುಖಾಂತರ ಜನ್ಮವನ್ನ ಕೊಡುತ್ತೆ ಸೊ ಡಿ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಇಪ್ಪತ್ತೊಂದು ಪೆಪ್ಸಿನ್ ಮತ್ತು ರೆನಿನ್ ಕಿಣ್ವಗಳು ಡ್ಯಾಶ್ ನಲ್ಲಿ ಕಂಡುಬರುತ್ತವೆ ಎಲ್ಲಿ ಕಂಡು ಬರುತ್ತಪ್ಪ ಅಂತ ಹೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಎ ಜಠರ ರಸದಲ್ಲಿ ಕಂಡು ಬರುತ್ತದೆ ಇನ್ನು ಲಾಲಾ ರಸದಲ್ಲಿ ಗೊತ್ತಿದೆ ನಿಮಗೆ ಸೆಲೈವರಿ ಅಮೈಲೇಸ್ ಎಂಬಂತಹ ಕಿಣುವವನ್ನು ನೋಡ್ತೀವಿ ಮೇಧೋಜೀರಕ ರಸದಲ್ಲಿ ಟ್ರಿಪ್ಸಿನ್ನು ಕಾರ್ಬಾಕ್ಸಿ ಪೆಪ್ಟಡೇಸ್ ಎಂಬಂತಹ ಕಿಣ್ವವನ್ನು ನೋಡ್ತೀವಿ ಕರುಳರಸದಲ್ಲಿ ಸುಕ್ರೇಸು ಲೀಪೇಸ್ನಂತಹ ಕಿಣವಗಳನ್ನು ನೋಡ್ತೀವಿ ಸೊ ಈಸ್ ದ ರೈಟ್ ಆನ್ಸರ್ ಪ್ರಶ್ನೆ ಇಪ್ಪತ್ತೆರಡು ಕ್ರಿಶ್ಚಿಯನ್ ಡಿಡುವೆ ಎಂಬ ವಿಜ್ಞಾನಿಯು ಕಂಡುಹಿಡಿದ ಕಣದಂಗ ಕಣದಂಗ ಅಂದ್ರೆ ಆರ್ಗನಿಲ್ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಲೈಸೋಸೋ ಇದನ್ನೇನಂತ ಕರಿತೀವಿ ಆತ್ಮಹತ್ಯಾ ಸಂಚಿ ಅಂತ ಕೂಡ ಕರಿತೀವಿ ಅಥವಾ ಸ್ವಜೀರ್ಣ ಕ್ರಿಯೆ ಅಂತ ಕರಿತೀವಿ ಅಂದ್ರೆ ಗಾಯವಾಗಿರುವಂತಹ ಮುದಿಗೊಂಡಿರುವಂತಹ ಬೇಡದೇ ಇರುವಂತಹ ಜೀವಕೋಶಗಳನ್ನು ಇದು ಹಾಕುತ್ತೆ ಮೀನ್ಸ್ ನಾಶಪಡಿಸುತ್ತೆ ಹಾಗಾಗಿ ನಾವು ಇದನ್ನ ಸಮಯ ಸ್ಫೋಟಕ ಅಥವಾ ಆತ್ಮಹತ್ಯಾ ಸಂಚಿ ಅಂತ ಕರಿತೀವಿ ಇನ್ನು ಮೈಟೋಕಾಂಡ್ರಿಯವನ್ನ ಕೋಲಿಕರ್ ಎಂಬಂತಹ ವಿಜ್ಞಾನಿ ಕಂಡಿಡಿದಿದ್ದು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅನ್ನ ಪೋರ್ಟರ್ ಎಂಬಂತಹ ವಿಜ್ಞಾನಿ ನ್ಯೂಕ್ಲಿಯೋಲಸ್ ಅನ್ನ ಪಾಂಟಾನ ಎಂಬಂತಹ ವಿಜ್ಞಾನಿ ಸಂಶೋಧನೆ ಮಾಡಿದ್ದು ಸೊ ಬಿ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಇಪ್ಪತ್ಮೂರು ನಮ್ಮ ದೇಶದಲ್ಲಿ ಕಾಲರ ರಿಸರ್ಚ್ ಸೆಂಟರ್ ಇರುವ ಸ್ಥಳ ಯಾವುದು ಎಲ್ಲಿ ಕಾಲರ ರಿಸರ್ಚ್ ಸೆಂಟರ್ ಇದೆ ಸರಿಯಾದ ಉತ್ತರ ಆಪ್ಷನ್ ಸಿ ಕೋಲ್ಕತ್ತಾ ಕೋಲ್ಕತಾದಲ್ಲಿ ನಾವು ಇದನ್ನ ನೋಡ್ಬೋದು ಪ್ರಶ್ನೆ ಇಪ್ಪತ್ನಾಲ್ಕು ಇವುಗಳಲ್ಲಿ ಗುಂಪಿಗೆ ಸೇರದ ಪದ ಗುರುತಿಸಿ ಜರ್ಲ್ಸ್ ಜರ್ಸಿ ಹಾಲ್ಸ್ಟೈನ್ ಬ್ರೌನ್ ಸ್ವಿಸ್ ಮತ್ತು ಸಾಹಿವಾಲ್ ನಾಲ್ಕು ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಾಹಿವಾಲ್ ಇವು ಏನಪ್ಪಾ ಅಂತ ಹೇಳಿದ್ರೆ ಇವು ಹಸುವಿನ ತಳಿಗಳು ನಮ್ಮ ದೇಶದ ಹಸುವಿನ ತಳಿಗಳು ನಮ್ಮಲ್ಲಿ ಕಂಡುಬರುವಂತಹ ಹಸುವಿನ ತಳಿಗಳನ್ನು ಮೂರು ವಿಧಗಳ ವಿಂಗಡಣೆ ಮಾಡ್ತೀವಿ ಒಂದು ದೇಶೀಯ ತಳಿ ಪರದೇಶಿ ತಳಿ ಮತ್ತು ಸಂಕರ ಮೀನ್ಸ್ ಹೈಬ್ರಿಡ್ ತಳಿಗಳು ಅಂತ ಇಲ್ಲಿ ಕೊಟ್ಟಿರುವಂತದ್ದು ಈ ಬ್ರೌನ್ ಸ್ವೀಸ್ ಜರ್ಸಿ ಮತ್ತು ಹಾಲ್ಸ್ಟೈನ್ ಈ ಮೂರು ಪರದೇಸಿ ಹಸುವಿನ ತಳಿ ಸಾಹಿವಾಲ್ ದೇಶೀಯ ಹಸುವಿನ ತಳಿ ಹಾಗಾಗಿ ಡಿ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಇಪ್ಪತ್ತೈದು ಈ ಎಪಿಸೋಡ್ ನ ಅಂತಿಮ ಪ್ರಶ್ನೆ ಎನಲ್ಲಿ ರೋಗಗಳನ್ನು ಬಿನಲ್ಲಿ ರೋಗಕ್ಕೆ ತುತ್ತಾಗುವ ಅಂಗಗಳನ್ನು ಕೊಟ್ಟಿದೆ ಸರಿಯಾಗಿ ಹೊಂದಿಸಿರಿ ಅಂತ ಕೇಳಿದ್ದಾರೆ ಎನಲ್ಲಿ ರೇಬಿಸ್ ಧನುರ್ವಾಯು ಕುಷ್ಠ ರೋಗವನ್ನು ಕೊಟ್ಟಿದ್ದಾರೆ ಬಿ ನಲ್ಲಿ ಚರ್ಮ ಮತ್ತು ನರ ಮೆದುಳಿನ ನರಗಳು ಮತ್ತು ಸ್ನಾಯುಗಳು ಅಂತೇಳಿ ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಆಪ್ಷನ್ ಬಿ ಒಂದು ಬಿ ಎರಡು ಸಿ ಊರು ಎ ಅಂದರೆ ರೇಪಿಸ್ ರೋಗ ಬಂತು ಅಂದರೆ ಮೊಟ್ಟ ಮೊದಲು ತುತ್ತಾಗುವಂಥದ್ದೇ ಈ ಮೆದುಳಿನ ನರಗಳು ಧನುರ್ವಾಯು ರೋಗ ಬಂದಾಗ ತುತ್ತಾಗುವಂಥದ್ದು ನಮ್ಮ ಸ್ನಾಯುಗಳು ಕುಷ್ಠ ರೋಗಕ್ಕೆ ಬ ತುತ್ತಾದಾಗ ಚರ್ಮ ಮತ್ತು ನರ ರೋಗಕ್ಕೆ ತುತ್ತಾಗತ್ತೆ ಹಾಗಾಗಿ ಬಿ ಇಸ್ ದ ರೈಟ್ ಆನ್ಸರ್ ಸೊ ಇದುವರೆಗೂ ಸಂಪೂರ್ಣವಾಗಿ ಈ ವಿಡಿಯೋವನ್ನು ವೀಕ್ಷಣೆ ಮಾಡಿದ್ದಕ್ಕೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು ಸಂಪೂರ್ಣವಾಗಿ ಈ ವಿಡಿಯೋವನ್ನು ನೋಡಿದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರಕವಾಗಿರುವಂತಹ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಮುಂಬರುವಂತಹ ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸನ್ನು ಗಳಿಸಿರಿ ಅಂತ ಹೇಳ್ತಾ ಈ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಒನ್ ಎಂಟ್ ಆಲ್